ಇವತ್ತು ನಾವು ತೊಂಡೆಕಾಯಿ ಪಲ್ಯ ಮಾಡೋಣ. ತೊಂಡೆಕಾಯಿ ತೊಳೆದು ಈ ರೀತಿ ರೌಂಡ್ ರೌಂಡ್ ಆಗಿ ಹೆಚ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಕರ್ಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಟಮಾಟೊ ಹಣ್ಣು, ಸಣ್ಣಕ್ಕಿರೋದು ಒಂದು ಟಮಾಟೊ ಹಣ್ಣು ಹಚ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ಒಂದೆರಡು ಸ್ಪೂನ್ ಎಣ್ಣೆ, ಇಂಗು, ಒಂದರ್ಧ ಸ್ಪೂನು ಜೀರಿಗೆ, ಕರಿಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಹಚ್ಚಿಟ್ಕೊಂಡಿರೋ ತೊಂಡೆಕಾಯನ್ನು ಹಾಕ್ತಾ ಇದ್ದೀನಿ. ಇದು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗಲಿ. ಹಚ್ಚಿಟ್ಕೊಂಡಿರುವಂತಹ ಟಮಾಟೊ ಹಣ್ಣು ಹಾಕ್ತಾ ಇದ್ದೀನಿ. ಕಾಲು ಸ್ಪೂನ್ ಅರಿಶಿನ, ಅರ್ಧ ಸ್ಪೂನು ಹಚ್ಚದ ಖಾರ ಪುಡಿ, ಖಾರ ಪೌಡ್ರ್, ಅರ್ಧ ಸ್ಪೂನ್ ಧನಿಯಾ, ಧನಿಯಾ ಪೌಡರ್, ಸ್ವಾದಕ್ಕೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತೊಂಡೆಕಾಯಿ ಬೇಯೋದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದು ತುಂಬ ಚಿಕ್ಕ ಕುಕ್ಕರು, ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ 3 ಸೀಟಿ, 3 ವಿಷಲ್ ತಗೊಂಡು ಈಗ ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಬೆಂದಿದೆ. ಗಾರ್ನಿಶ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ತಾ ಇದ್ದೀನಿ. ತೊಂಡೆಕಾಯಿ ಪಲ್ಯ ರೆಡಿ.